ಮೈಸೂರು ವಿವಿ ಆವರಣದಲ್ಲಿ ಫ್ರೀ ಕಾಶ್ಮೀರ ಭಿತ್ತಿಪತ್ರ ಪ್ರದರ್ಶನ ಮಾಡಿದ್ದು ಮೈಸೂರು ವಿವಿಯ ಹಳೆಯ ವಿದ್ಯಾರ್ಥಿನಿ ಎಂಬ ಸಂಗತಿ ಬಹಿರಂಗವಾಗಿದೆ. ತಮಿಳುನಾಡು ಮೂಲದ ಯುವತಿ ಫ್ರೀ ಕಾಶ್ಮೀರ ಭಿತ್ತಿಪತ್ರ ಪ್ರದರ್ಶನ ಮಾಡಿದ್ದು ಯುವತಿ ಮೊದಲು ಮೈಸೂರು ವಿವಿಯಲ್ಲೇ ವ್ಯಾಸಂಗ ಮಾಡ್ತಿದ್ಲು ಎನ್ನಲಾಗಿದೆ. ವ್ಯಾಸಂಗ ಮುಗಿದ ಬಳಿಕವೂ ಮೈಸೂರಿನಲ್ಲೇ ವಾಸಿಸ್ತಾ ಇರುವಂಥ ಯುವತಿ ಇದೀಗ ಎಡಪಂಥೀಯ ಸಿದ್ಧಾಂತದ ಪ್ರತಿಪಾದಕಿಯಾಗಿದ್ದಾಳೆ. ಫ್ರೀ ಕಾಶ್ಮೀರಕ್ಕೂ ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಕಾಲಿಟ್ಟಿದ್ದು ಬೆಳಗ್ಗೆಯಿಂದ ಏನೆಲ್ಲ ನಡೀತು ಅನ್ನೋದ್ರ ಫುಲ್ ರಿಪೋರ್ಟ್ ಎಲ್ಲಿದೆ? ಜೆಎನ್ಯು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ದೇಶಾದ್ಯಂತ ಭಾರಿ ಕಿಚ್ಚು ಹಚ್ಚಿದೆ. ಘಟನೆ ಖಂಡಿಸಿ ದೇಶದ ಹಲವೆಡೆ ಪ್ರತಿಭಟನೆ ನಡೀತಾ ಇದ್ದು ಮೈಸೂರಿನ ಮಾನಸಗಂಗೋತ್ರಿ ಕ್ಯಾಂಪಸ್ ಬಳಿಯೂ ಪ್ರತಿಭಟನೆ ನಡೆಯಿತು. ಆದರೆ ಪಂಜಿನ ಮೆರವಣಿಗೆಯಲ್ಲಿ ಫ್ರೀ ಕಾಶ್ಮೀರ ಅನ್ನೋ ಭಿತ್ತಿ ಪತ್ರ ಪ್ರದರ್ಶಿಸಿದ್ದು ವಿವಾದ ಸೃಷ್ಟಿಸಿದೆ. ಜೆಎನ್ಯು ಘಟನೆ ಖಂಡಿಸಿ ಮೈಸೂರಿನ ಕ್ಲಾಕ್ ಟವರ್ನಿಂದ ಕುವೆಂಪು ಪ್ರತಿಮೆವರೆಗೆ ಪಂಜಿನ ಮೆರವಣಿಗೆ ಆಯೋಜಿಸಲಾಗಿತ್ತು. ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ವೇಳೆ ಫ್ರೀ ಕಾಶ್ಮೀರ್ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಲಾಗಿದೆ. ಹೀಗಾಗಿ ಪ್ರತಿಭಟನಾ ಆಯೋಜಕರಿಗೆ ಮೈಸೂರು ವಿವಿ ನೋಟಿಸ್ ನೀಡಿದೆ. ಇನ್ನು ಈ ಬಗ್ಗೆ ಟಿವಿ 5 ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಮೈಸೂರು ನಗರ ಪೊಲೀಸ್ ಆಯುಕ್ತ ಕೆಟಿ ಬಾಲಕೃಷ್ಣ ಸ್ವಯಂ ಪ್ರೇರಿತ ದೂರು ದಾಖಲಿಸುವಂತೆ ಸೂಚಿಸಿದ್ದಾರೆ. ಈ ಫ್ರೀ ಕಾಶ್ಮೀರ್ ಅಂತಕ್ಕಂಥ ಬೋರ್ಡ್ ಇರ್ತಕ್ಕಂಥ ವಿಚಾರ ಅವ್ರು ಯಾರು ಗಮನಿಸಿಲ್ಲ. ನಾವು ವಿಡಿಯೋ ಚಿತ್ರೀಕರಣ ಮಾಡಿದ್ವಿ. ಬಹುಶಃ ಅವ್ರು ತಲುಪೋದಕ್ಕಿಂತ ಮುಂಚೆ ಇದೊಂದು ಸಂಗತಿ ನಡೆದಿರ್ಬೋದು ಅಂತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಠಾಣೆ ವತಿಯಿಂದ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಮತ್ತು ಇದ್ರ ಬಗ್ಗೆ ಮುಂದಿನ ತನಿಖೆ ಮುಂದುವರೆದಿದೆ. ಒಟ್ಟಲ್ಲಿ ರಾಜ್ಯಕ್ಕೂ ಫ್ರೀ ಕಾಶ್ಮೀರ್ ಕಿಚ್ಚು ಕಾಲಿಟ್ಟಿದ್ದು ಮುಂದೆ ಮತ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಸುರೇಶ್, ಟಿವಿ 5, ಮೈಸೂರು. We'll be right back.